दक्षिण कन्नड जिले मे 27 29 नाल्कु मौल्यमापन केंद्र द्वितीय पियुसी वार्षिक परीक्षा विषय उत्तर पत्रिके मौल्यमापन कार्यक्रम उप मुख्य मौल्यमापकरु सहायक मौल्यमापकरु प्रारंभिसुवंते पदवी पूर्व शिक्षण इलाखेयु आदेशिसिरुत्तदे। कोविड 19 क्लिष्टकर परिस्थितियल्लि जिल्लेयल्लि इन्नू तहपदिगे बारदे मुक्त संचार व्यवस्थे प्रारंभवागद ई संदर्भदल्लि मौल्यमापनद निर्धारवु समंजसवागिल्ल अन्नुवुदु प्रांशुपालरु हागू उपन्यासकर विविध विषयाधारित संघद ओम्मतद अभिप्रायवागिदे। ई बग्गे सुद्दिगोष्ठियल्लि माहितियन्नु नीडिद दक्षिण कन्नड जिल्ला पदवी पूर्व ಕಾಲೇಜು ಪ್ರಾಚಾರ್ಯ ಸಂಘದ ಅಧ್ಯಕ್ಷ ಉಮೇಶ್ ಕರ್ಕೇರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಕಾರ್ಯವು ಅತ್ಯಂತ ಪಾವಿತ್ರತೆಯಿಂದ ಕೂಡಿರಬೇಕಾಗಿದ್ದು ಪ್ರತಿಯೊಂದು ವಿಷಯದ ಪ್ರತಿಯೊಂದು ಅಂಕವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ವಿಚಾರವಾಗಿದೆ ಅಂದ್ರು. ಅಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಉಪನ್ಯಾಸಕರಾದ ನಾವು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಭಯ ಹಾಗೂ ಆತಂಕದಿಂದ ತೊಡಗಿಕೊಂಡಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಳ್ಳುವ ಭರವಸೆ ನಮಗೆ ಇರೋದಿಲ್ಲ ಅಂತ ಹೇಳಿದ್ರು. इन सुद्दिगोष्ठियल्ली कार्यदर्शी विन्सेंट डिकोस्टा शर्मिला राव किशोर कुमार राय शेनय मुंतादवरु उपस्थितरिद्दरु. ಮೌಲ್ಯಮಾಪನಕ್ಕೆ ಬೇಕಾಗುವ ಎಲ್ಲ ಪರಿಕರಗಳು ದೊರೆಯುವುದಿಲ್ಲ. ಪರಿಸರ ಸರಿಯಾಗಿ ಇಲ್ಲ, ಊಟದ ವ್ಯವಸ್ಥೆ ಇರಬಹುದು, ಇನ್ನಿತರೆಲ್ಲ ಜವಾಬ್ದಾರಿ ಇರಬಹುದು. ಮತ್ತೆ ಸಾಧ್ಯ ಇದ್ದವರು ಮಾತ್ರ ಪರೀಕ್ಷೆಯಲ್ಲಿ ಮೌಲ್ಯಮಾಪನದಲ್ಲಿ ಭಾಗವಹಿಸಿ ಎನ್ನುವುದು ಇಲಾಖೆಯ ಒಂದು ನಿರ್ದೇಶನ. ಅವರಲ್ಲಿ ಸ್ಪಷ್ಟತೆ ಇಲ್ಲ. ನಾವು ಏನು ಹೇಳೋದು, ಎಲ್ಲರನ್ನೂ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಎಲ್ಲರಿಗೂ ಕಡ್ಡಾಯ ಮಾಡಿದಾಗ ಮಾತ್ರ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು, ಮೌಲ್ಯಮಾಪನ ಎನ್ನುವುದು ಬಹಳ ತಾಳ್ಮೆಯಿಂದ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗುತ್ತದೆ. ನಮ್ಮ ವಿದ್ಯಾರ್ಥಿಗಳು ಇಡೀ ವರ್ಷ ಓದಿ ಬರೆದದ್ದನ್ನು ಸರಿಯಾಗಿ ಅವಲೋಕನ ಮಾಡಿ ಸರಿಯಾಗಿ ಮೌಲ್ಯಮಾಪನ ಮಾಡಿ ಅದಕ್ಕೆ ನ್ಯಾಯಯುತವಾದ ಅಂಕಗಳನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಈಗ ನಮಗೆ ಅಂತಹ ಪೂರಕ ವಾತಾವರಣ ಇಲ್ಲ, ಒಂದು ರೀತಿಯ ನಿರ್ಭೀತಿಯ ವಾತಾವರಣ ಇಲ್ಲ. ಮೌಲ್ಯಮಾಪನ ಮಾಡಲಿಕ್ಕೆ ನಮಗೆ ಅನಿಶ್ಚಿತತೆ ಇದೆ. ನಾವಿಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಇದರಿಂದ ಹಾನಿಯಾದರೆ ಇಡೀ ಮೌಲ್ಯಮಾಪನ ಕೇಂದ್ರ ಸ್ಥಗಿತಗೊಳ್ಬೇಕಾಗ್ತದೆ. ಇಡೀ ಪರಿಸರವನ್ನು ಒಂದು ರೀತಿಯ ಕಂಟೋನ್ಮೆಂಟ್ ಝೋನ್ ಆಗಿ ಅಥವಾ ಸೀಲ್ ಡೌನ್ ಮಾಡಲೇಬೇಕಾಗ್ತದೆ. ಆಗ ನಮಗೆ ಮಾತ್ರ ಅಲ್ಲ, ನಮ್ಮ ಮನೆಯ ಕುಟುಂಬಸ್ಥರ ಮೇಲೆ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರ್ತದೆ.